And press the bell icon. ತಹಸೀಲ್ದಾರ್ ಇನ್ನೂ ಕೊಟ್ಟಿಲ್ಲ. ಆ ಪುರುಷೋತ್ತಮ ಅನ್ನೋ ಕೇಸ್ ವರ್ಕರ್ ಹೇಳ್ತಾರೆ, ಅವ್ರು ಯಾರ ಅರ್ಜಿ ಕೊಟ್ಟ ಅವ್ರು ಬರೇ ಕೇಳ್ರಿ ಅಂತ ಉಡಾಪೆ ಉತ್ತರ ಕೊಡ್ತಾರೆ ಅಂತ ತಹಸೀಲ್ದಾರ್. ಏನಿದು ಒಂದ್ ಕೊಂಬು ಒಂದು ಸಮಾಜದವ್ರು ಓಲೈಸಕ್ಕ, ಇದು ನೀವು ದಂಡಾಧಿಕಾರಿ ಆಗಿರೋದು ಈ ತಾಲೂಕಲ್ಲಿ. ಇದು ಒಳ್ಳೆ ಬೆಳವಣಿಗೆ ಅಲ್ಲ. ನ್ಯಾಯವಾಗಿ ಕೋರ್ಟ್ ಅಲ್ಲಿರೋದಕ್ಕೆ ಗೌರವ ಕೊಡಿ. ಬಗೆಹರಿದಾಗ ಅವ್ರು ಏನೋ ತೀರ್ಮಾನ ಮಾಡ್ಕೊತಾರೆ, ಅದು ಹೋಗ್ಬಿಟ್ಟಿಲ್ಲ ಅಂತ ಬಗೆಹರಿಸಿ. ಜನಕ್ಕೆ ಇಲ್ಲಿ ಚಿಕ್ಕನಹಳ್ಳಿಯವರು ಪುರದವರೆಲ್ಲ ಓಡಾಡ್ತಾರೆ. ಸುಮಾರು ಪುರಾತನ ಕಾಲದಿಂದ ಇರುವಂತ ರೋಡ್ ಇದು. ಅಲ್ಲಿ ಗ್ರಾಮ ದೇವರು ದೊಡ್ಡಕೇರಮ್ಮ, ಮುತ್ರೇಸ್ವಾಮಿ, ದೊಡ್ಡಮ್ಮ, ಚಿಕ್ಕಮ್ಮ, ಹಲವಾರು ದೇವರು ವಾರಗಟ್ಟಲೆ ಹಬ್ಬ ಆಯ್ತದೆ. ಮೂಲ ದೇವರು ಅಲ್ಲಿ ದೇವಸ್ಥಾನ ಇದೆ. ಈ ದೇವರು ಉತ್ಸವಗಳು ನಡಿಬೇಕಾದ್ರೆ ಕೆರೆ ನೀರು, ಸ್ಮಶಾನದ ನೀರು ಎರಡು ಸೇರಿ ಅಪವಿತ್ರ ಆಗಲ್ವಾ? ದೇವರಿಗೆ ಉಪಯೋಗಿಸಕ್ಕಾಯ್ತದ? ಅದರಿಂದ ನಾವು ಮನವಿ ಮಾಡೋದೇನಪ್ಪ ಅಂದ್ರೆ, ಸರ್ಕಾರ ಮಟ್ಟಕ್ಕೆ ಮತ್ತೆ ಉಸ್ತುವಾರಿ ಮಂತ್ರಿಗಳಿಗಿರ್ಬೋದು, ತಾಲೂಕು ಅಧಿಕಾರಿಗಳಿಗಿರ್ಬೋದು, ಈ ಸ್ಮಶಾನನ್ನ ಸ್ಥಳಾಂತರ ಮಾಡಿ. ಈಗ 5 ಎಕರೆ ಹಿಂದೂ ಸ್ಮಶಾನಕ್ಕೆ ಕೊಟ್ಟಿದ್ರೆ 287ರಲ್ಲಿ ಅಲ್ಲೇ ಜಮೀನಿರ ಅಲ್ಲೇ ಕೊಡಿ, ಬೇಡ ಅಂತ ನಾವು ಹೇಳಲ್ಲ. ನಾವು ಯಾವ ಸಮುದಾಯಕ್ಕೂ ನಾವು ವಿರೋಧ ಮಾಡಲ್ಲ. ಉದಾಹರಣೆ, ನಾನೇ 8ನೇ ವಾರ್ಡ್ದಲ್ಲಿ ಬ್ರಾಹ್ಮಣರು ಸ್ಮಶಾನ ಹೋಗಿ ನೋಡಿ, ನಾನು ಅಭಿವೃದ್ಧಿ ಮಾಡಿಸ್ತಾ ಇದ್ದೀನಿ 6 ಲಕ್ಷ ರೂಪಾಯಿ ಹಾಕ್ಸ್ಬಿಟ್ಟು. ನಾವ್ ಯಾವ ವಿರೋಧಿನೂ ಅಲ್ಲ, ನಾವ್ ಯಾರುವೆ. ಇಲ್ಲಿ ಮುಂದಿನ ಬೆಳವಣಿಗೆಗಳು ಮನೆಗಳಾಗವೆ, ಒಳ್ಳೆ ಇದಾಯ್ತವೆ. ಅದರಿಂದ ಇಲ್ಲಿ ಸ್ಮಶಾನ ಬೇಡ. ಇದನ್ನ 287ಕ್ಕೋ, ಸರ್ವೆ ನಂಬರ್ 20 ಸಾಧ್ಯನಹಳ್ಳಿಗೋ, ಸರ್ವೆ ನಂಬರ್ 46 ಚಿಕ್ಕನಹಳ್ಳಿಯಲ್ಲಿಗೋ, ಎಲ್ಲ ಒಂದ್ ಕಡೆ ಕೊಡಿ. ಟೌನ್ ಬೆಳೀತಾ ಇದೆ, ಇಲ್ಲಿ ಸ್ಮಶಾನ ಕೊಡೋದ್ರಲ್ಲಿ ಅರ್ಥ ಇದೆ, ಒಳ್ಳೆ ಇದಲ್ಲ. ಇದನ್ನ ಕ್ಯಾನ್ಸಲ್ ಮಾಡಬೇಕು ಅಂತ ಸರ್ಕಾರಕ್ಕೆ ಮತ್ತೆ ಜಿಲ್ಲಾಧಿಕಾರಿಗಳಿಗೆ ಮತ್ತೆ ತಹಸೀಲ್ದಾರ್ಗೆ ನಾನು ಆಗ್ರಹ ಪಡಿಸ್ತಾ. ಇಲ್ಲಿ ಯಾವುದೇ ಗೊಂದಲ ಆಗಲ್ಲ, ಯಾವುದೇ ಗಲಾಟೆ ಆಗಲ್ಲ, ಯಾರು ಇದ್ ಈ ತರ ತಗೊಬಂದು ಭಯ ಪಡಿಸೋ ವಾತಾವರಣ ಮಾಡಬಾರ್ದು ಅಧಿಕಾರಿಗಳು. ಎಲ್ಲರೂ ನಾವು ನ್ಯಾಯಯುತವಾಗಿ ಕೇಳೋದು, ಯಾರು ಸುಮ್ಮನೆ ಬಂದಿಲ್ಲ, ಗಲಾಟೆ ಮಾಡಕ್ ಬಂದಿಲ್ಲ. ಅದರಿಂದ ಹೋಯ್ತಾರೆ ನ್ಯಾಯಾಲಯಕ್ಕೆ, ಹೋಯ್ತಾರೆ ನ್ಯಾಯಾಲಯದಲ್ಲಿ. ಅದೇ ನ್ಯಾಯಾಲಯ ನ್ಯಾಯ ಸಿಗ್ತದೆ ಅನ್ನೋ ನಂಬಿಕೆ ಇದೆ ನಮಗೆ. ನ್ಯಾಯಾಲಯದಲ್ಲಿ ನ್ಯಾಯ ಸಿಗ್ತಾಗ ರೈತರು ಪರ ಆಯ್ತದೆ. ರೈತರು ಹೊಟ್ಟೆ ಮೇಲೆ ಒಡಿಬಾರ್ದು, ಬಗೆಹರಿಸಬೇಕಾಯ್ತು. ನೀವು ಸ್ಮಶಾನಕ್ಕೆ ಕೊಡೋದಾಗಿದ್ರೆ ರೈತ ಉಳುಮೆ ಮಾಡ್ತಾವನೆ, ಅರ್ಜಿ ಕೊಟ್ಕೊಂಡವನೆ 99ರಲ್ಲಿ ಲಕ್ಷ್ಮಮ್ಮ ಕೊಟ್ಕೊಂಡವ್ರೆ, ಅದು ಬಗೆಹರಿಸ್ಬಿಟ್ಟು ನೀವು ಮಾಡ್ಕೊಡ್ಬೇಕು. ಅವೆಲ್ಲ ಪೆಂಡಿಂಗ್ ಇದ್ದಾಗ ನೀವು ಯಾವ್ದೋ ಒಂದು ಸಮುದಾಯ ಮಾಡೋದು ಏನ್ ಅರ್ಥ ಇದೆ? ಈಗ ನಮ್ ಕುಮಾರ್ ಕೇಳ್ದಾಗೆ, ಈಗೆಲ್ಲ ಬರ್ತಾರೆ, ಎಲ್ಲ ಸಮಾಜದವರು ಬರ್ತಾರೆ, ಸ್ಮಶಾನ ಜಾಗ ಕೊಡಿ, ಕೊಡ್ತೀರಾ? ಜಾತಿ ಸಂಘರ್ಷ ಆಗಲ್ವಾ ಇವೆಲ್ಲ? ಯಾಕೆ ಅಧಿಕಾರಿಗಳು ಈ ತರ ಮಾಡ್ತೀರಿ? ಹಿಂದಾಗದೆ, ಆಗಾಗದೆ, ಈಗಾಗದೆ ಅಂತ ಆದಷ್ಟು ನೋಡಿ, ಇದನ್ನ ಬದಲಾವಣೆ ಮಾಡಿ ಬೇರೆ ಕಡೆಗೆ ಸ್ಥಳಾಂತರ ಮಾಡಿ ಅಂತ ನಾನು ಆಗ್ರಹ ಪಡಿಸ್ತೀನಿ. ಥ್ಯಾಂಕ್ ಯು. ನೀನು ಪಕ್ಕದಲ್ಲಿ ಸೈಟ್ ಮಾಡ್ಕೊತ ಏನ್ ಮಾಡ್ಕೊತಿ ಹಂಗನ್ಬಿಟ್ಟು, ಈಗ ಪಕ್ಕದಲ್ಲಿ ಏನೋ ಊಟ ಹಾಕ್ತಾನೆ ಅನ್ಕೋ, ಈಗ ನಮ್ ಪಕ್ಕದ ಜಿಮ್ಮೆ ನಂಗೆ ಊಟ ಹಾಕೋಣ ಅಂತ ಹೇಳಕ್ಕಾಗಲ್ಲ. ಮನವಿ ಅದು ಏನಂದ್ರೆ ಊಟ ಹಾಕ್ಬೇಡಿ ಅಂತಲ್ಲ ಸರ್, ಮನವಿ. ಎಷ್ಟೋ ಹೆಣ ತಂದು ಊಟ ಹಾಕಿದ್ದಾರೆ, ನಾವೇನು ತಡಕ್ ಮಾಡಿಲ್ಲ. ಮಕ್ಕಳು ಮರಿ ಓಡಾಡ್ತವೆ, ಹಾಲ್ ತರ ಇಲ್ಲಿ ಎಲ್ಲ ಸೈಟ್ ಆಯ್ತಾ ಇದೆ. ಹುಡುಗಿದ್ರು ಆಗೋ ಜಮೀನ್ ಇದು ಇವತ್ತು ಈ ತರ ಆದ್ಮೇಲೆ ನಾಳೆ ಏನಾಗ್ಬೋದು ಸರ್? ಪರಿಸ್ಥಿತಿ ಯೋಚನೆ ಮಾಡ್ಬೇಕು. 5 ಎಕರೆ ಕೊಟ್ಟಿದ್ದಾರೆ, ನಿಮ್ಮ ಹತ್ರ ನಾವು ಮನವಿ ಮಾಡ್ಕೊತಾ ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್. ನಮ್ಮಲ್ಲಿ ಬುದ್ಧಿಮಾಂದ್ಯತೆ, ಆಲ್ಝೈಮರ್ಸ್, ಪಾರ್ಕಿನ್ಸನ್ಸ್, ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ, ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯ ಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಶುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ. ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್, ಕೆಂಗೇರಿ, ಮೈಸೂರು ರೋಡ್ ಮತ್ತು ರಿಂಗ್ ರೋಡ್, ಬಾಣಸವಾಡಿ.